ಪರ್ಮಿಷನ್ ತಗೊಂಡೋಗೋಣ. ಯಾಕಂತ ಹೇಳಿದ್ರೆ ಯಾವುದೇ ರಾಜಕೀಯದಲ್ಲಿ ಇರಬೇಕಂತ ಹೇಳಿದ್ರೆ ಯಾರಿಲ್ಲ, ಯಾರು ಗುರುಗಳಿರ್ಬೇಕು, ಅವ್ರ ಆಶೀರ್ವಾದ ತೊಗೊಂಡೋಗೋಣ ಅಂತ ನಾನು ಬಂದಿದ್ದೀವಿ ಇವತ್ತು. ನಾಳೆ ನಾನು ಇಂಡಿಪೆಂಡೆಂಟ್ ಆಗಿ ನಾನು ನಾಮಪತ್ರ ಸಲ್ಲಿಸ್ತೀನಿ ಅಂತೇಳಿ ಇಲ್ಲಿ ಒಂದು ಇವ್ರೇನು ಹೇಳಿದ್ರು, ನಾನು ನಿಮಗೆ ಹೇಳ್ತೀನಿ 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 ಅಂತ ಇವತ್ತು ತನಕ ಹೇಳ್ಕೊಂಡ್ಬೋದು, ಬೇಡ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಅಂತ. ನಾಳೆ ಲಾಸ್ಟ್ ಡೇಟ್ ಅಂತ ಹೇಳಿ ನಾನು ಪರ್ಮಿಷನ್ ತೊಳಕ್ ಬಂದೆ. ಬಂದರೆ ನಾನು 7 ಗಂಟೆಗೆ ನಿನಗೆ ಹೇಳ್ತೀನಿ, ಅವಾಗಂಗೆ ಏನು ಮಾಡಬೇಡ ನೀನು ಅಂತ. ಓಕೆ ಅಂತ ಹೇಳಿ ನಾನು ನಮ್ಮ ಪಕ್ಕನೂ ತೊಗೊಂಡು ನನ್ನ ಗಾಡಿಯಲ್ಲೇ ಇಟ್ಟಿದ್ದೆ. ಇವಾಗ ಮೇಲ್ಗಡೆ ನೀವು ನೋಡೋದಿಲ್ಲ. ಆಮೇಲೆ ಹೇಳಿದ್ರು ನನಗೆ, ಇಲ್ಲ ನಾನು ಒಬ್ಬರು ಬಿಸ್ನೆಸ್ ಮ್ಯಾನ್ ಇದ್ದಾರೆ, ನಾನು ಖಾನ್ ಅಂತ ಹೇಳಿ ಶಿವಾಜಿನಗರ, ಅವರು ಇವರು ಮಾತಾಡ್ಕೊಂಡ್ರೆ ಮಾತಾಡ್ಕೊಂಡು ಮುಜಾಹಿದ್ದೀವಿ, ನಾವು ಸ್ಪರ್ಧೆ ಮಾಡೋಕ್ಕೆ ಬೇಡ. ಯಾಕಂತ ಹೇಳಿದ್ರೆ ಭಾಳ ಭಾಳಷ್ಟು ಜನಗಳು ಮುಜಾಹಿದ್ ಅವರು ಎಲೆಕ್ಷನಿಗೆ ನಿಂತ್ಕೊಂಡ್ರೆ ಓಟು ನಮ್ಮ ಜಾತ್ಯತೀತದ ಮೇಲೆ ನಂಬಿಕೆ ಇಟ್ಟಿರೋರು ಸೈಕ್ಯುಲರ್ ವೋಟರ್ಸು ಭಾಳ ನೊಂದ್ಕೊತಾರೆ. ಇನ್ ಕೇಸ್ ಏನಾದರೂ ನಮ್ಮ ಇಬ್ಬರು ಮಧ್ಯೆ ಜಗಳದೊಳಗಡೆ ಏನಾದರೂ ಬಿ ಜೆ ಪಿ ಕೋಮುವಾದಿ ಪಕ್ಷ ಬಂದ್ಬಿಟ್ಟು ಅಂತ ಹೇಳಿದ್ರೆ ಜಾತ್ಯತೀತ ಪಕ್ಷದ ಮೇಲೆ ನಂಬಿಕೆ ಇಟ್ಟಿರೋರು ಅವರು ಮುಜಾಹಿದ್ಗೆ ಶಮ್ಸಲ್ಲ. ಅದಕ್ಕೋಸ್ಕರ ಆ ಜನಗಳಿಗೋಸ್ಕರ, ಆ ಜಾತ್ಯತೀತ ಮೇಲೆ ವಿಶ್ವಾಸ ಇಟ್ಟಿರೋರಿಗೋಸ್ಕರ ನಾನು ಇವತ್ತು ಹಿಂದಕ್ಕೆ ಜರುಗಿದ್ದೀನಿ. ಯಾಕಂತ ಹೇಳಿದ್ರೆ ಮುಂದಕ್ಕೂ ನನಗೆ ಒಂದೇ ಕೋಮಿನ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಜಾತ್ಯತೀತ ಮೇಲೆ ಯಾರ್ಯಾರಿಗೂ ನಂಬಿಕೆ ಇದೆ, ತಮಿಳರ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಅವರು ಇರ್ಬೋದು, ಕೋಮುವಾದಿ ಪಕ್ಷಕ್ಕೆ ಬಿಟ್ಟು ಎಷ್ಟೇ ಜನಗಳಿದ್ದಾರೆ, ಯಾವುದ್ಯಾವುದೋ ಜಾತ್ಯತೀತ ಮೇಲೆ ನಂಬಿಕೆ ಇಟ್ಟಿರೋರು, ಪಕ್ಷದ ಮೇಲೆ ವಿಶ್ವಾಸ ಇಟ್ಟಿರೋರಿಗೆ ಅವ್ರ ಮನಸ್ಸಿಗೆ ನೋವಾಗ್ದಂಗೆ ನಾನಾಗಿ ನಾನೇ ಹಿಂದೆ ಜರುಗಿದ್ದೀನಿ ಅಂತೇಳಿ ಅಣ್ಣ ಅವರು, ಜಮೀರ್ ಅಣ್ಣ ಅವರು ಹಾಗೂ ನಮ್ಮ ಇನ್ನೊಬ್ಬರು ಖಾನ್ ಸಾಬ್ ಅಂತ ಇದ್ದಾರೆ ಬಿಸ್ನೆಸ್ ಮ್ಯಾನ್ ಅವರು, ಅವರು ಇವರು ಇಬ್ಬರು ಮಾತಾಡಿ ನನಗೆ ಹೇಳಿದ್ರು, ಇವಾಗ ನೀವು ಬರೋ ಇಲ್ಲಿ ಸ್ಟೇಜಿಗೆ ಹತ್ತೋಕ್ಕಿಂತ ಮುಂಚೆ ನಾನು ಏನು ಹೇಳ್ತೀನಿ ಅದು ಕೇಳಬೇಕಂತ ಹೇಳಿದ್ರು. ಓಕೆ ಅಣ್ಣ ನಾನು ಕೇಳ್ತೀನಿ ಅಂತ ಹೇಳಿದೆ. ಅದರಿಂದ ಅವರು ಮಾತು ತೊಗೊಂಡು ಅವರು, ನಾನಂತೂ ನಾಮಿನೇಟೆಡ್ ಕಾರ್ಪೊರೇಟರ್ ಆಗ್ತೀನಿ ಅಂತಲೂ ನನಗೆ ನಂಬಿಕೆ ಇದ್ದಿಲ್ಲ. ಇವ್ರು ಹೇಳಿದ್ರು ನಾನು ನಿನ್ನ ನಂಬಿಕೆ ಇತ್ತ ನೀನು ಕಾರ್ಪೊರೇಟರ್ ಆಗ್ತೀಯ ಅಂತ, ಇಲ್ಲ ನಾನು ಮಾಡಿದ್ದೀನಲ್ಲ, ಮುಂದಕ್ಕೂ ನೀನು ನನ್ನ ಮೇಲೆ ಅದು ಖಾನ್ ಸಾಬ್ ಮೇಲೆ, ಖಾನ್ ಅಂತ ಇದ್ದಾರೆ ಅವರು ಪಠಾನೆ, ಅವ್ರ ಮೇಲೆ ನಂಬಿಕೆ ಇಡು, ನಿನಗೆ ಒಳ್ಳೇದೇ ಆಗುತ್ತೆ, ನಾನು ನಿನ್ನ ಕೈ ಬಿಡಲ್ಲ ಅಂತ ಹೇಳಿದ್ರು. ಓಕೆ ಅಣ್ಣ ನೀವು ಹೆಂಗೆ ಹೇಳ್ತೀರ ಹಂಗೆ, ನಾನು ನಿಮ್ಮ ಮಾತಿಗೆ ನಾನು ತೆಗಿಯಲ್ಲ ಅಂತೇಳಿ ಇವತ್ತು ನಾನು ಕಾಂಗ್ರೆಸ್ಗೆ ಸೇರ್ತೇನೆ. ಯಾವ ರೀತಿ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ತೀರಿ, ಈಗ ನಿಮ್ಮ ನಾಯಕರು ಚಾಮರಾಜಪೇಟೆ ಉಸ್ತುವಾರಿ ವಹಿಸಿಕೊಳ್ತೀರೋ ಅಥವಾ ರಾಜ್ಯಾದ್ಯಂತ ನಿಮ್ಮ ನಾಯಕರಲ್ಲಿ ಓಡಾಡ್ತೀರಿ? ಇಲ್ಲ, ನನ್ನ ಅಣ್ಣವ್ರು ಹೆಂಗೆ ಹೇಳ್ತಾರೆ ಆ ರೀತಿ ನಾನು ಮಾಡ್ತೀನಿ. ಜಮೀರ್ ಅಣ್ಣವ್ರ ಹಿಂದ್ಗಡೆ ನಾನು ಇದ್ದೀನಿ, ಜಮೀರ್ ಅಣ್ಣವ್ರು ಯಾವ ರೀತಿ ಹೇಳ್ತಾರೆ, ನನ್ಗೆ ಯಾವ ರೀತಿ ಅವರು ಉಪಯೋಗಿಸ್ಕೊತಾರೆ ಆ ರೀತಿ ನಾನು ಕೆಲಸ ಮಾಡ್ತೀನಿ. ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀರಿ? ನಾನು ಇದ್ದಿದ್ದು ಕಾಂಗ್ರೆಸ್ಸಲ್ಲೇ, 16 ವರ್ಷ ನಾನು ಕಾಂಗ್ರೆಸ್ಸಲ್ಲೇ ಇದ್ದೆ. ಇವತ್ತು ನೋಡಿ, ಒಂದು ಇದು ಹೇಳ್ಬೇಕಂತ ಆಕಸ್ಮಿಕ ಅಂತ ಹೇಳ್ತಾರೆ, ಹ್ಯಾರಿಸ್ ಸಾಹೇಬ್ರು ಇವತ್ತು ಬೆಳಗ್ಗೆ ಶಾಂತಿನಗರದಿಂದ ನಾಮಪತ್ರ ಸಲ್ಲಿಸೋಕ್ಕೆ ಹೋಗಿದ್ರು, ಅವರಿಗೆ ದೇವರು ಒಳ್ಳೇದೇಳಿ, ಅವರು ನನಗೆ ಜ್ಞಾಪನ ಮಾಡಿ ನಿನ್ನೆ ರಾತ್ರಿ ಫೋನ್ ಮಾಡಿದರು, ನಾನು ನಾಳೆ ನಾಮಪತ್ರ ಸಲ್ಲಿಸೋಕ್ಕೆ ಹೋಗ್ತಾಯಿದ್ದೀನಿ, ನೀನು ಬರಲೇಬೇಕಂತ ಹೇಳಿ. ನಾನು ಹೇಳಿದೆ, ಅಣ್ಣ ಇಲ್ಲ ಅಣ್ಣ, ನಾನು ಹೋಗ್ತಾಯಿದ್ದೀನಿ ನಾಮಪತ್ರ ಸಲ್ಲಿಸೋಕ್ಕೋಸ್ಕರ, ನಾನು ಜನಗಳಿಗೆ ಕಳಿಸ್ತೀನಿ ನನ್ನ ಫ್ರೆಂಡ್ಸಿಗೆಲ್ಲರಿಗೆ ಅಂತ ಹೇಳಿದ್ದಕ್ಕೆ, ಇಲ್ಲ ನೀನೇ ಬರಬೇಕಂತ ಹೇಳಿದ್ರು. ಆದಾಗ ಅವ್ರು ಹೇಳಿದಾಗ ನಾನು ಅವ್ರ ಮಾತು ತೆಗಿಯೋಕ್ಕಾಗಿಲ್ಲ, ನಾನು ಬೆಳಗ್ಗೆ ಹೋಗಿದ್ದೆ ಅವ್ರ ಹತ್ರನು. ಅಲ್ಲಿ ಹೋದಾಗ ಎಲ್ಲರೂ ಅವಾಗಲೇ ಅವ್ರಿಗೆ ಇದು ಮಾಡ್ಕೊಂಡಿದ್ರು, ಎಲ್ಲರೂ ನೀನು ಕಾಂಗ್ರೆಸ್ಗೆ ಬಂದ್ಬಿಟ್ಟ ಕಾಂಗ್ರೆಸ್ಗೆ ಬಂದ್ಬಿಟ್ಟ ಅಂತೇಳಿ. ದೇವ್ರು ನೋಡಿದ್ರೆ ಇವತ್ತು ಅವ್ರು ಎಲ್ಲರ ಮಾತು ಒಪ್ಕೊಂಡು ಇವತ್ತು ಜಮೀರಣ್ಣ ಅವರು ನನಗೆ ಕಾಂಗ್ರೆಸ್ ಅಂತರ್ಗಳಿರಲ್ಲ ನೋಡಿ. ರೋಷನ್ ಬೇಗೆ ಅವ್ರಿಗೆ ನನಗೆ ಅಂತರ ಇರಲ್ಲ ಅಂತ ಹೇಳೋದಕ್ಕಿಂತ ಮುಂಚೆ ನಾನು ಮುಂಚೆನೂ ಅವ್ರ ವಿರುದ್ಧ ಇದ್ದಿಲ್ಲ, ಅವ್ರ ಕೆಲ್ಸದ ವಿರುದ್ಧ ಇದ್ದಿದ್ದು ನಾನು. ನೀವು ಎಲ್ಲ ವ್ಯಕ್ತಿಗತ ವಿರೋಧ ಇರಲಿ ಏನಿದ್ದಿಲ್ಲ, ಅವರೇನು ನಂದು ತಿಂದಿದ್ದಿಲ್ಲ, ನಾನೇನು ಅವ್ರು ತಿಂದಿದ್ದಿಲ್ಲ. ನಾನು ಅವ್ರ ಕೆಲ್ಸದ ಬಗ್ಗೆ ನಾನು ವಿರೋಧ ಮಾಡ್ತಾ ಇದ್ದೆ ಹೊರತು ಅವ್ರಿಗೆ ಪರ್ಸ್ನಲ್ ಆಗಿ ಅವ್ರ ಮೇಲೆ ನಾನು ವಿರೋಧ ಮಾಡ್ತಾ ಇದ್ದೆ. ಇವತ್ತಿಗೆ ಕೊನೆ ಆಯ್ತು, ಅದು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಾಗ ಪರ ವಿರೋಧಗಳೇ ಇರೋದಿಲ್ಲ, ಇದು ಒಂದು ಸಮುದ್ರ ನೋಡಿ. ನಾನಂತೂ ಮುಂಚೆನೂ ವಿರೋಧ ಮಾಡಿದ್ದಿಲ್ಲ, ನನ್ನ ಮೇಲೆ ಆಗಿದ ಮೇಲೆ ನನ್ನ ಮೇಲೆ ದೌರ್ಜನ್ಯ ನಡೆದಿದ್ಮೇಲೆ ನಾನು ವಿರೋಧ ಹೋಗಿದ್ದು ಹೊರತು ಮುಂದಕ್ಕೆ ನಾನು ವಿಶ್ವಾಸ ಇಡ್ತೀನಿ. ಅವ್ರ ಕಡೆಯಿಂದ ಏನು ನನಗೆ ತೊಂದರೆ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ಕಡೆಯಿಂದ ಒಂದು ತೊಂದರೆ ಮಾಡೋಕ್ಕೆ ನಾನು. ಕೊನೆಯದಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಯಾವ ರೀತಿ ಹೊಂದ್ಕೊಂಡು ಹೋಗ್ತೀರಿ? ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಅನುಭವ ಇದೆ, ಅವ್ರ ಜೊತೇಲಿ ನಾನು ಭಾಳ ಕೆಲಸ ಮಾಡಿದ್ದೀನಿ. ಕಾಂಗ್ರೆಸ್ ಪಕ್ಷ ಇರಲಿ ಹಾಗೂ ನಮ್ಮ ನಾಯಕರಿರಲಿ, ಯಾವ ರೀತಿ ಅವರು ನನಗೆ ಉಪಯೋಗಿಸ್ಕೊತಾರೆ ಇವತ್ತಿಂದನೇ ನಾನು ಹೇಳ್ತೀನಿ. ನೀನು ಮನೆಗೆ ಹೋಗ್ಬೇಡ, 20 ದಿವಸ ನೀನು ಕಾಂಗ್ರೆಸ್ ಆಫೀಸಲ್ಲೇ ಮನೆಗೆ ಅಂತ ಹೇಳೋದು ನನ್ನ ಮನೆಗೂ ಸಿದ್ಧ ಇದ್ದೀನಿ. ಆ ರೀತಿ ಕೆಲಸ ಮಾಡ್ಕೊಂಡು ಬಂದಿರೋನು ನಾನು, ಮುಂದಕ್ಕೂ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಜನಗಳಿಗಿಂತ ಹೆಚ್ಚು ನನಗೆ ನನ್ನ ರಾಜಕೀಯ ಅಲ್ಲ, ನನಗೆ ಜನಗಳು ಮುಖ್ಯ ಹಾಗೂ ನಮ್ಮ ಜಾತ್ಯತೀತದ ಮೇಲೆ ವಿಶ್ವಾಸ ಇಟ್ಟಿರೋರು ಜನತೆ ಮೇಲೆ ನನ್ನ ವಿಶ್ವಾಸ. ಅವ್ರಿಗೋಸ್ಕರ ನಾನು ಈ ತ್ಯಾಗ ಮಾಡಿದ್ದೀನಿ. ಮುಂಬರೋ ದಿನಗಳಲ್ಲಿ
ಆ ಜಾತ್ಯತೀತ ಮೇಲೆ ಎಷ್ಟು ಜನ ನಂಬಿಕೆ ಇಟ್ಟಿದ್ದಾರೆ ಅವರಿಂದ ನನಗೂ ಒಂದು ನಿರೀಕ್ಷೆ ಇದೆ. ನಾನು ಇವತ್ತು ಹಿಂದೆ ಜರುಗಿದ್ರಿಂದ ಯಾರಿಗೂ ಎದುರಿ ಏನು ಇದು ಮಾಡಿಕೊಂಡು ಯಾವುದೇ ಆಸೆ ಆಮಿಕ್ಷೆ ಇಟ್ಕೊಂಡು ನಾನು ಹಿಂದೆ ಜರುಗಿಲ್ಲ. ನಾನು ಅಣ್ಣ ಅವರು ಹೇಳಿದ್ದಕ್ಕೋಸ್ಕರ ಅಣ್ಣವ್ರ ಮಾತು ತೆಗೆದೆ. ನಾನು ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದೀನಿ ಅಣ್ಣವ್ರ ಸಂಬಂಧದಲ್ಲಿ ಹಾಗೂ ಕಾಂಗ್ರೆಸ್ ಅಧ್ಯಕ್ಷರುಗಳು ಬಂದ್ಗಳು.